ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಆಪರ್ಚುನಿಟಿ ವ್ಲಾಗ್ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ, ಸುಮಾರು ಜನ ಕೇಳ್ತಿದ್ದೀರಾ ಎಷ್ಟಾಯಿತು ಗಾಡಿಗೆ ಮತ್ತು ಎಷ್ಟು ಮೈಲೇಜ್ ಕೊಡ್ತಿದೆ ಎಷ್ಟು ಅಂತ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಈ ಗಾಡಿ ಬಂದು ನಾನು ತಗೊಂಡಿರೋದು ಸೆಕೆಂಡ್ ಹ್ಯಾಂಡು, ಸರಿನಾ, ಹೊಸದಲ್ಲ. ಈ ಗಾಡಿ ಒಂದು ತಿಂಗಳು 10 ದಿವಸದ ಗಾಡಿ ನನ್ನ ಕೈಗೆ ಬಂದಾಗ ಬರೋಬ್ಬರಿ 3,300 ಕಿಲೋಮೀಟ್ರ್ ರನ್ ಆಗಿತ್ತು. ಹಾಗೆ ಎಷ್ಟಕ್ಕಪ್ಪ ತಗೊಂಡೆ ಅಂತ ಅಂದರೆ, 275,000 ರೂಪಾಯಿ ನನಗೆ ಬಿದ್ದಿದೆ. ನಾನು ಆಟೋ ಮಾರಿದೆ ಅರೌಂಡು 78,000ಕ್ಕೆ, ಸರಿನಾ. 78,000ಕ್ಕೆ ಆಟೋ ಮಾರಿದ ಮೇಲೆ ಅದ್ರ ಜೊತೆಗೆ 1,00,000 ರೂಪಾಯಿ ನಾನು ಲೋನ್ ಹಾಕಿಸ್ಕೊಂಡಿದ್ದೀನಿ ಗಾಡಿ ಮೇಲೆ, ಮತ್ತು 1,00,000 ನನ್ನ ಕೈಯಿಂದ. ಒಟ್ಟು 275,000 ರೂಪಾಯಿ ಬಿದ್ದಿದೆ ಗಾಡಿಗೆ ತಗೊಂಡಾಗ. ಬಟ್ ಏನಂತಂದರೆ, 1 ತಿಂಗಳ 10 ದಿವಸದ ಗಾಡಿ ಆಗಿದ್ದರಿಂದಾಗಿ ಯಾವುದೇ ಥರ ಮೇಂಟೆನೆನ್ಸ್ ಬರೋಲ್ಲ. 1 ವರ್ಷ ಏನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಸ್ವಚ್ಛ ಅಂದರೆ ಕಂಫರ್ಟಾಗಿ ಓಡಿಸ್ಕೋಬೋದು, ಸರಿನಾ. ಸೊ ಅದು ಸೇವ್ ಆಗುತ್ತೆ. ಬಟ್ ಯಾವ ಪರ್ಮಿಟ್ ಅಂತಂದರೆ, ಇದು ಟ್ರಾನ್ಸ್ಫರ್ ಪರ್ಮಿಟ್ಗೆ ಗಾಡಿ ಇಳಿಸಿದ್ದವರು. ಬಟ್ ನಾನು ಹೇಳಿದ್ದೀನಿ ಅವ್ರಿಗೆ, ಟ್ರಾನ್ಸ್ಫರ್ ಪರ್ಮಿಟ್ ಬೇಡ, ಡಿ ಎಲ್ ಪರ್ಮಿಟ್ಗೆ ಹಾಕು ಅಂತಂದ್ಬಿಟ್ಟು. ಸೊ ಇನ್ನೂ ಪರ್ಮಿಟ್ ಬಂದಿಲ್ಲ ಗಾಡಿ ಮೇಲೆ. ಇನ್ನೊಂದು ಬರೋಬ್ಬರಿ ಇನ್ನೊಂದು 1.5 ತಿಂಗಳು 2 ತಿಂಗಳು ಆಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಸಿಗುತ್ತಾ ಇಲ್ವೋ ಅಂತ. ಇಲ್ಲಾಂದರೆ ಟ್ರಾನ್ಸ್ಫರ್ ಪರ್ಮಿಟ್ ಆಲ್ರೆಡಿ ರೆಡಿ ಇದೆ, ಅದನ್ನೇ ಹಾಕಿಸ್ಕೊಬಿಡ್ತೀನಿ ಗಾಡಿಗೆ. ಟ್ರಾನ್ಸ್ಫರ್ ಪರ್ಮಿಟ್ ಹೋದರೆ 40,000 ರೂಪಾಯಿ ರನ್ನಿಂಗ್ ಇದೆ ಇವತ್ತು ಮಾರ್ಕೆಟಲ್ಲಿ, 37-40,000 ರೂಪಾಯಿ ರನ್ನಿಂಗ್ ಇದೆ. ಬಟ್ ಏನಂತಂದರೆ, ಡಿ ಎಲ್ ಪರ್ಮಿಟ್ಗೆ ಹಾಕ್ಕೊಂಡ್ರೆ ನನಗೊಂದು ಏನಿಲ್ಲ ಅಂತಂದ್ರೂ ಒಂದು 15-20,000 ರೂಪಾಯಿ ಉಳಿತದೆ. ಸೊ ಅದೆಲ್ಲ ಲೆಕ್ಕ ಮಾಡಿದಾಗ ವರ್ತ್ ಅನ್ನಿಸ್ತು. ಮತ್ತು ಹೊಸ ಗಾಡಿಗೆ ಹೋಯ್ತೀವಿ ಅಂತಂದರೆ, ಡಿ ಎಲ್ ಪರ್ಮಿಟ್ಗೆ ಹೋಯ್ತೀವಿ ಅಂತಂದ್ರೂ 3,00,000 ಇಂದ 3,05,000 ರೂಪಾಯಿವರೆಗೂ ಆಗುತ್ತೆ. ಟ್ರಾನ್ಸ್ಫರ್ ಪರ್ಮಿಟ್ಗೆ 3:20 ಇಂದ ಹಿಡಿದು 3:30 ವರೆಗೂ ಸೇಲ್ ಮಾಡ್ತಿದ್ದಾರೆ ಈಗ. ಹಾಗೆ ಬಾಡಿ ಕಟ್ಸೋಕ್ಕೆ ಎಕ್ಸ್ಟ್ರಾ ಅಂದ್ಬಿಟ್ಟು 3:35ಕ್ಕೆಲ್ಲ ನೀವು ಬಾಡಿ ಕಟ್ಟಿಸಿ ರೋಡ್ಗೆ ಇಳಿಸಿ ಡ್ಯೂಟಿ ಮಾಡ್ಬೋದು, ಸರಿನಾ. ಮತ್ತು ಮೈಲೇಜ್ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ, ನನಗೆ 35-40 ಒಳಗೆ ಬರ್ತಿದೆ. ಬಟ್ ಏನು ಅದರಲ್ಲಿ ಒಂದು ಪ್ರಾಬ್ಲಮ್ ಆಗ್ತಿರೋದು ಏನಂತಂದರೆ, ಒಂದು ದಿನಕ್ಕೆ 2 ಸತಿ ಈಗ CNG ಬಂಕ್ಗೆ ಹೋಗಬೇಕು. ಸೊ ಅಲ್ಲಿ ಸ್ವಲ್ಪ ಕ್ಯೂ ಇದೆ, ಟೈಮಿಂಗ್ಸ್ ತಗೊಳುತ್ತೆ. ಬರೀ 4 KG ಅಷ್ಟೇ ಗಾಡಿನಲ್ಲಿ ಗ್ಯಾಸ್ ಹಿಡಿಯೋದು. ಇದರಲ್ಲಿ ಹಿಡಿಯೋದು ಗ್ಯಾಸ್ ಎಷ್ಟಪ್ಪ ಅಂದ್ರೆ, ಒಂದು 300 ರೂಪಾಯಿಗೆ ಹಿಡಿತದೆ. ಸೊ 4 KG ಗ್ಯಾಸ್ ಹಿಡಿತದೆ, ಸರಿನಾ. ಸೊ 4 KG ಗ್ಯಾಸ್ಗೆ ಎಷ್ಟಪ್ಪ ರನ್ ಮಾಡ್ಬೋದು ಅಂದ್ರೆ, ಒಂದು 140-160 ಕಿಲೋಮೀಟರ್ ಅಂತೂ ರನ್ ಮಾಡ್ಬೋದು. ಸೊ ಈಸಿಲಿ, ಅದಕ್ಕಿಂತ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ಪೆಟ್ರೋಲ್ ಬಂಕ್ ಪ್ರಾಬ್ಲಮ್ ಇದೆ ನನಗೆ ಅಂದ್ರೆ ನಮ್ಮ ಏರಿಯಾದಲ್ಲಿ. ಇನ್ನೂ ರಾಜಾಜಿನಗರ ಆ ಕಡೆ ಯಶವಂತಪುರ ಕಡೆ ಸ್ವಲ್ಪ ಪರವಾಗಿಲ್ಲ, ಖಾಲಿ ಇರುತ್ತಂತ. ಯಾಕಂದ್ರೆ ಗಾಡಿಗಳು ಆ ಕಡೆಯಿಂದ ನಮ್ಮ HSR ಈ ಕಡೆ ಬೆಳಂದೂರು ಕಡೆಗೆ ಬಂದ್ಬಿಡುತ್ತಲ್ವಾ. ಸೊ ಆ ರೀಸನ್ ಇಂದ ಏನಾಗ್ತಿದೆ, ಸುಮಾರು ಗಾಡಿಗಳು ಈ ಕಡೆ ಇದೆ. ಆ ರೀಸನ್ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ತಿರೋದು. ಸೊ ಅದು ಬಿಟ್ಟು ಯಾವುದೇ ಥರ ತೊಂದರೆ ಇಲ್ಲ, ಚೆನ್ನಾಗಿದೆ. ಮತ್ತೆ 1,000 ರೂಪಾಯಿ ದುಡಿಯಕ್ಕೆ ಎಷ್ಟಪ್ಪ ಗ್ಯಾಸ್ ಆಗುತ್ತೆ ಅಂತಂದ್ರೆ, 200 ರೂಪಾಯಿ ಗ್ಯಾಸ್ ಖರ್ಚಾಗ್ತಿದೆ, ಸರಿನಾ. ಇವಾಗಿರೋ ಗ್ಯಾಸ್ ರೇಟ್ಗೆ ಮತ್ತೆ ಇದ್ರಲ್ಲಿ ಕೊಡ್ತಿರೋ ಮೈಲೇಜ್ಗೆ, ಇನ್ ಫ್ಯೂಚರ್ ಗೊತ್ತಿಲ್ಲ, ನೋಡೋಣ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ಹಾಗೆ ಹೇಳ್ಬೇಕಂದ್ರೆ, ಟೆನ್ಷನ್ ತಗೊಳೋ ಅಂಥದ್ದು ಏನು ಇಲ್ಲ. ಇವಾಗ ಪೆಟ್ರೋಲು ಇದೆ ಗಾಡಿನಲ್ಲಿ, ಒಂದೊಂದು ಸತಿ ಸಪೋಸ್ ಏನಾದರೂ ಪೆಟ್ರೋಲ್ ಅಂದರೆ ಗ್ಯಾಸ್ ಖಾಲಿ ಆಗೋಯ್ತು ಅಂತಂದರೆ, ಪೆಟ್ರೋಲಲ್ಲಿ ರನ್ ಮಾಡಿಕೊಂಡು ಗ್ಯಾಸ್ ಬಂಕ್ವರೆಗೂ ಹೋಗ್ಬೋದು. ಅದು ನಮ್ಗೆ ಸ್ವಲ್ಪ ಕಾಸ್ಟು ಬ್ರೇಕ್ ಆಗುತ್ತೆ ಅಂದರೆ ಕಮ್ಮಿ ಆಗುತ್ತೆ ಅದರಲ್ಲಿ. ಮತ್ತು ಹೇಳ್ಬೇಕಂದ್ರೆ ಪೆಟ್ರೋಲಲ್ಲಿ ಎಷ್ಟು ಮೈಲೇಜ್ ಕೊಡ್ತಿದೆ ಅಂದರೆ, ಒಂದು 20-25 ಒಳಗೆ ಇದೆ, ಸರಿನಾ, ಪೆಟ್ರೋಲಲ್ಲಿ. ಸೊ ಅದು ವರ್ತ್ ಅನ್ಸಲ್ಲ. ಬಟ್ ಏನಂದ್ರೆ ಆ ಟೈಮಲ್ಲಿ ಆ ಸಿಚುವೇಶನ್ಗೆ ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಾಗುತ್ತೆ. ಸೊ ಕಸ್ಟಮರ್ನ ಹಾಕೊಂಡು ಹೋಗಿದ್ದೀನಿ ನಾರ್ಮಲ್ ಆಗಿ, ಆ ರೀಸನ್ನಿಂದ ಅಷ್ಟು ನನಗೆ ತೊಂದರೆ ಅನಿಸಿಲ್ಲ, ಅದೊಂದಿದೆ ಪ್ರಾಬ್ಲಮ್. ಬಟ್ ಏನಂದ್ರೆ ನಾನಿರೋ ಏರಿಯಾದಲ್ಲಿ ಬಂದ್ಬಿಟ್ಟು ತುಂಬ ರಶ್ ಇದೆ, ಸರಿ. ಮತ್ತೆ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಗಾಡಿ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ತುಂಬಾ ಸ್ಮೂತ್ ಇದೆ. ಇದು ಸ್ಟಾರ್ಟ್ ಎಲ್ಲ ತುಂಬಾ ಸ್ಮೂತ್ ಆಗಿ ಆಗುತ್ತೆ, ಮತ್ತೆ ಚೆನ್ನಾಗಿದೆ ಅಂದ್ರೆ ಮೈಲೇಜ್ ಮೇನ್ ಇದರಲ್ಲಿ ಬಂದು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿದೆಪ್ಪ ನಂದು ಅಂತ ಅಂದ್ರೆ, ಗಾಡಿ ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ಪಿಕಪ್ ಡೌನ್ ಅನಿಸ್ತದೆ ನನಗೆ, ಅಂದ್ರೆ ಇದು 3rd ಗೇರಲ್ಲಿ ಜಾಸ್ತಿ ಸ್ವಲ್ಪ ಎಳಿಬೇಕಾಗುತ್ತೆ. ಮೋಸ್ಟ್ಲಿ BS6 ಆಗಿರೋದ್ರಿಂದ ಆ ತರ ಏನೋ ಇರ್ಬೇಕನೋ. ಬಟ್ ಗಾಡಿ ಎಲ್ಲೂ ಆಫ್ ಆಗಲ್ಲ ನಾರ್ಮಲ್ ಆಗಿ, ಅಂದ್ರೆ ಗೇರಲ್ಲಿ ಒಂದೊಂದ್ಸತಿ ಇದು ಪ್ರಾಬ್ಲಮ್ ಅಂದ್ರೆ ಆಫ್ ಸಡನ್ ಆಗಿ ಆಗ್ಬಿಡುತ್ತೆ, ಅದು ಯಾಕಂತ ಗೊತ್ತಾಗ್ತಿಲ್ಲ. ಬಟ್ ಏನಂದ್ರೆ ಹಂಗೆ ಆಫ್ ಆದಾಗ ನಾವು ಕೀನ ಫುಲ್ ಆಫ್ ಮಾಡಿ ಮತ್ತೆ ಆನ್ ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ತರ ಅನಿಸ್ತು ನನಗೆ, ಅದು ಬಿಟ್ಟರೆ ಯಾವುದೇ ತರ ನನಗೇನು ಇಶ್ಯೂ ಏನು ಆಗಿಲ್ಲಪ್ಪ ಈ ಗಾಡಿನಲ್ಲಿ.
ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಹೇಗಿದೆ ಗಾಡಿದು ಅಂತಂದ್ರೆ ಚೆನ್ನಾಗಿದೆ, ಬಟ್ ಏನಂದ್ರೆ ಸ್ವಲ್ಪ ಪಿಕಪ್ ಡೌನ್ ಅನ್ಸುತ್ತೆ, ಬಟ್ ಮೈಲೇಜ್ ಜಾಸ್ತಿ ಇದೆ ಸರಿನಾ. ಅದ್ ಬಿಟ್ರೆ ಯಾವ್ದೇ ತರ ತೊಂದ್ರೆ ಇಲ್ಲ. ಇನ್ ಹೋಯ್ತಾ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಇದು BS6 ಗಾಡಿ ಇರೋದು. ಸೊ ಇನ್ ಫ್ಯೂಚರ್ ಅಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇವಾಗಲ್ವಾ ಒಂದ್ ತಿಂಗ್ ಒಂದ್ 20-25,000 ಕಿಲೋಮೀಟರ್ ಓಡಿದ ಮೇಲೆ ಗೊತ್ತಾಗೋದು. ಸೊ ಇವಾಗ ತಗೊಂಡಿರೋದು 1 ತಿಂಗಳು 10 ದಿವಸ 15 ದಿವಸ ಆಗಿದೆ ಗಾಡಿ ಬಂದು. ಇವಾಗೇನು ಅಷ್ಟು ನಾವು ಕಮೆಂಟ್ಸ್ ಮಾಡಕ್ ಆಗಲ್ಲ ಹೊಸ ಗಾಡಿ ಇರೋದ್ರಿಂದಾಗಿ. ಒಂದು 20,000-25,000 ಕಿಲೋಮೀಟರ್ ಓಡಿದ ಮೇಲೆ ಗೊತ್ತಾಗುತ್ತೆ ಹಣೆ ಬರ ಏನೇನು ಯಾವ ತರ ಏನೇನು ಪ್ರಾಬ್ಲಮ್ ಕೊಡುತ್ತೆ ಅನ್ಬಿಟ್ಟು. ಸೊ ಇದಿಷ್ಟು ಈ ಗಾಡಿ ಬಗ್ಗೆ. ಮತ್ತೊಂದ್ ಸತಿ ಹೇಳ್ಬಿಡ್ತೀನಿ, ಸೊ ಗಾಡಿ ಎಷ್ಟಕ್ ತಗೊಂಡಿದ್ವು ಅಂದ್ರೆ 2,75,000 ರೂಪಾಯಿ ತಗೊಂಡಿದ್ದೀನಿ. ಟ್ರಾನ್ಸ್ಫರ್ ಪರ್ಮಿಟ್ ರೇಟ್ ಇದು ಅಂತಂದ್ರೆ ಗಾಡಿ ರೇಟ್ ಬಂದ್ಬಿಟ್ಟು 3,30,000 ರೂಪಾಯಿ ಇದೆ ಸರಿನಾ. ಟ್ರಾನ್ಸ್ಫರ್ ಪರ್ಮಿಟ್ಗೆ ಡಿಎಲ್ ಪರ್ಮಿಟ್ಗೆ ಬಂದು 2,05,000-10,000 ರೂಪಾಯಿ ಇದೆ ಸರಿನಾ. ಸೊ ಇದನ್ನ ತಿಳ್ಕೊಳ್ಳಿ, ಹೊಸ ಗಾಡಿ ಅಲ್ಲ ಇದು, ನಾನು ಸೆಕೆಂಡ್ ಹ್ಯಾಂಡಲ್ ತಗೊಂಡಿದ್ದು. ಸೊ ನಾನ್ ಎಷ್ಟಕ್ಕಪ್ಪ ಈ ಗಾಡಿ ಟೋಟಲ್ ನನ್ಗೆ ಬರುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ಸೇರಿ ಹೇಳ್ತಿರೋದು 2,75,000 ರೂಪಾಯಿ ಬೀಳುತ್ತೆ. ಅದ್ರಲ್ಲಿ 78,000 ರೂಪಾಯಿ ನನ್ನ ಗಾಡಿಯಿಂದ ಬಂತು, ಹಾಗೆ 1,00,000 ನನ್ನ ಕೈಯಲ್ಲಿ ಕ್ಯಾಶ್ ಇತ್ತು, ಮತ್ತೆ 1,00,000 ನಾನು ಲೋನ್ ಅಲ್ಲಿ ಹಾಕೊಂಡಿದ್ದೀನಿ ಗಾಡಿನ. ಒಂದ್ ಎಷ್ಟಪ್ಪ ರೇಟ್ ತಿಂಗಳಿಗೆ ಎಷ್ಟು ಕಟ್ಟೋದು ಅಂತ ಅಂದ್ರೆ 6,300 ರೂಪಾಯಿ ಕಟ್ಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತಂದ್ರೆ 15.50 ಅಂದ್ರೆ 15.5% ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಂಗೆ ಸಿಕ್ಕಿರೋದು ಲೋನ್ ಎತ್ಕೊಂಡಿರೋದು. ಸೊ ಇದಿಷ್ಟು. ಎಲ್ ಪಿ ಜಿ ಗ್ಯಾಸ್ ಬಂದು 4 kg ಹಿಡಿತದೆ, ಅದಕ್ಕಿಂತ ಜಾಸ್ತಿ ಹಿಡಿಯೋದಿಲ್ಲ. ಸೊ ಒಂದು 300 ರೂಪಾಯಿಗೆಲ್ಲ ಫುಲ್ ಆಗೋಯ್ತದೆ, 300-320 ರೂಪಾಯಿಗೆಲ್ಲ ಫುಲ್ ಟ್ಯಾಂಕ್ ಆಗೋಯ್ತದೆ. ಮತ್ತೆ ಮೈಲೇಜು 140-160 ಕೆಲವೊಬ್ರ ಹತ್ರ ಕೇಳಿದವರೆಲ್ಲ ಹೇಳಿದ್ರೆ 200 ಕಿಲೋಮೀಟರ್ ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಮೋಸ್ಟ್ಲಿ ಇನ್ನೂ ಒಂದೆರಡು ಸರ್ವಿಸ್ ಆದ್ಮೇಲೆ ಹೆಂಗಾದ್ರೂ ಇದು ಮೈಲೇಜ್ ಜಾಸ್ತಿ ಆಗ್ಬೋದೇನೋ, ಬಟ್ ನನಗೆ ಸಿಕ್ತಿರೋದು 140-160 ಕಿಲೋಮೀಟರ್ ವರೆಗೂ ಮಾತ್ರ ಮೈಲೇಜ್ ಕೊಡ್ತಿದೆ ಈಗ. ನನಗೆ ಸದ್ಯಕ್ಕೆ ಕೊಡ್ತಿರುವಂತ ಮೈಲೇಜ್ ಎಷ್ಟಪ್ಪ ಅಂತ ಅಂದ್ರೆ 140-160 ನನ್ನ ಲೆಕ್ಕದಲ್ಲಿ ಬಂದಿರೋದು. ಮತ್ತೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ತಿಳಿಸಿ. ಸೊ ನಿಮ್ಮ ಕನ್ಫ್ಯೂಷನ್ ದೂರ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.